ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತು ಕೊಟ್ಟು ಬಂದಿರುವಂತೆ ಬಿಜೆಪಿ ಹೈಕಮಾಂಡಿಂದ ಸಂದೇಶ ಬರುತ್ತೆ. ನಾಳೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅನ್ನುವ ಸುದ್ದಿ ಎಲ್ಲ ಕಡೆ ಎದ್ದಿತ್ತು. ಆದರೆ ಇದೀಗ ರಾಜೀನಾಮೆ ವಿಷಯದಲ್ಲಿ ಯೂಟರ್ನ್ ಹೊಡೆದಿರುವ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ಗೆ ಶಾಕ್ ಕೊಡಲು ರೆಡಿಯಾಗಿದ್ದಾರೆ. ಅರೆ, ಇದೇನಿದು ಹೊಸ ಸುದ್ದಿ? ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಲ್ವಾ? ಇದೇನಿದು ಯಡಿಯೂರಪ್ಪನವರ ಹೊಸ ನಾಟಕ? ಹೈಕಮಾಂಡ್ಗೆ ಇದೀಗ ಯಡಿಯೂರಪ್ಪನವರು ಹೇಳಿರೋದಾದ್ರೂ ಏನು ನೋಡೋಣ. ಬನ್ನಿ ನೋಡುವ ಮುನ್ನ, ಒಂದ್ ವೇಳೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ರೆ ನಿಮ್ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಎಲ್ಲ ಅಂದ್ಕೊಂಡಂತೆ ನಡೆದಿದ್ರೆ ಬಿಜೆಪಿಯ ಹೈಕಮಾಂಡ್ ಪ್ರಕಾರ ನಾಳೆ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಿತ್ತು. ಆದರೆ ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರ ಜೊತೆ ಸೇರಿ ಬಿಜೆಪಿ ಹೈಕಮಾಂಡ್ಗೆ ಶಾಕ್ ಕೊಡಲು ತಯಾರಾಗಿದ್ದಾರೆ. ಹೌದು, ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ಗೆ ಒಂದು ವೇಳೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನನ್ನ ಜೊತೆಗೆ 15-20 ಬಿಜೆಪಿ ಶಾಸಕರು ರಾಜೀನಾಮೆ ಕೊಡ್ತಾರೆ. ಆಗ ರಾಜ್ಯದಲ್ಲಿರುವ ಬಿಜೆಪಿ ಸರ್ಕಾರ ಬಿದ್ದು ಹೋಗ್ತದೆ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ. ಇನ್ನೂ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದುಕೊಂಡು ಮುಂದಿನ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡ್ತೇನೆ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ಎಂಬ ಲೇಟೆಸ್ಟ್ ಮಾಹಿತಿ ಬಂದಿದೆ. ಅಲ್ಲಿಗೆ ಇದೀಗ ತಮ್ಮ ಅಧಿಕಾರವನ್ನ ಭದ್ರಪಡಿಸಿಕೊಳ್ಳಲು ಯಡಿಯೂರಪ್ಪನವರು ತಮ್ಮ ಮಗನನ್ನ ಮುಂದಿಟ್ಟುಕೊಂಡು ಅವರ ಮುಖಾಂತರ ಒಂದು ವೇಳೆ ನಾನು ರಾಜೀನಾಮೆ ಕೊಟ್ಟರೆ 15-20 ಶಾಸಕರು ರಾಜೀನಾಮೆಗೆ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿಬಂದಿದೆ. ಯಡಿಯೂರಪ್ಪ ಮತ್ತು ಅವರ ಮಗನ ಅಧಿಕಾರ ಹೈಕಮಾಂಡ್ಗೆ ಗೊತ್ತು. ಹೀಗಾಗಿ ಯಡಿಯೂರಪ್ಪರವನ್ನ ಕೆಳಗಿಳಿಸಿ ಕರ್ನಾಟಕದಲ್ಲಿರುವ ಅಧಿಕಾರವನ್ನ ಕಳೆದುಕೊಳ್ಳಲು ಹೈಕಮಾಂಡ್ಗೆ ಇಷ್ಟ ಇಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಇದೀಗ ಯಡಿಯೂರಪ್ಪನವರ ರಾಜೀನಾಮೆ ವಾಪಸ್ ಪಡೆಯುತ್ತಾರಾ ಅನ್ನೋದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಏನಾದರೂ ಆಗಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರದು ಅನ್ನುವ ನಿರ್ಧಾರ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.